गुड मॉर्निंग चिल्ड्रंस, गुड मॉर्निंग एवरीबडी। ओके नमस्ते, आप सकुशल समझकर मैं आज की क्लास शुरू कर रही हूँ। ओके चिल्ड्रंस, आपको सभी लेसन हुआ है अब, लेकिन 23 फरवरी 2023 से 2022 से आपको FA3 एग्ज़ाम है, FA3 टेस्ट है, इसलिए आपको कुल मिलाकर 6 लेसन दूँगे। कौन कौन से आपको पता है, देखो ये है, पहला मेरा परिवार, स्वादिष्ट भारतीय व्यंजन और हमारी त्यौहार, सड़क यातायात, सड़क सुरक्षा, आगाव गीत, इतना है। इसके बाद आज आपको मेरा परिवार, इसका रिवीजन कर रही हूँ। चलो चिल्ड्रंस, अब एक घर में कौन कौन रहते हैं, माँ और पिता, भाई बहन रहते हैं। ओके मक्कले, ओम्मे निमगे ಎಲ್ಲ ಪಾಠಗಳು ಮುಗಿದಿದ್ದಾವೆ, ಮುಗಿದ ಮೇಲೆ ನಿಮಗೆ FA3 23 ಶುರು ಆಗ್ತಾ ಇದೆ, ಅದಕ್ಕೆ ನಾನು ಇವತ್ತಿಂದ ರಿವಿಷನ್ ಶುರು ಮಾಡ್ತಾ ಇದ್ದೀನಿ। ಮೊದಲಿಗೆ ಮೇರಾ ಪರಿವಾರ, ಮೇರಾ ಪರಿವಾರ ಅಂದರೆ ನನ್ನ ಕುಟುಂಬ, ನನ್ನ ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ, ತಂದೆ ತಾಯಿ, ಅಜ್ಜ ಅಜ್ಜಿ, ಅಕ್ಕ ಮತ್ತು ಅಣ್ಣ ತಂಗಿ ತಮ್ಮ, ಇಷ್ಟು ಜನ ಇರ್ತಾರೆ, ಇದು ಸಣ್ಣ ಪರಿವಾರ। ತಂದೆಯ ತಂದೆ ಫ್ಯಾಮಿಲಿ ಏನು ಹೇಳ್ತಾರೆ, ಯಾವ್ಯಾವ ಶಬ್ದಗಳನ್ನು, ಸಂಬಂಧಗಳನ್ನು ಯಾವ ರೀತಿ ನಾವು ಕರಿತೀವಿ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ। ಚಲೋ, ಪಿತಾಜಿ, ಪಿತಾಜಿ ಫಾದರ್, ದಾದಾಜಿ ಪೇಟರ್ನಲ್ ಗ್ರ್ಯಾಂಡ್ ಫಾದರ್, ಅಪ್ಪ ಅಪ್ಪನ ಅಪ್ಪನಿಗೆ ದಾದಾಜಿ ಅಂತ ಕರಿತೀವಿ, ದಾದಾಜಿ ಅಂದರೆ ಅಜ್ಜ, ಅಜ್ಜ ಅಂತಂದರೆ ಅಪ್ಪನ ಅಪ್ಪ, ಅದೇ ರೀತಿ ಅಪ್ಪನ ಅಮ್ಮನಿಗೇನಂತ ಕರಿತೀವಿ, ಪೇಟರ್ನಲ್ ಗ್ರ್ಯಾಂಡ್ ಮದರ್, ಇವರು ದಾದಾಜಿ, ದಾದಾಜಿ ಅಂತಂದರೆ ಅಜ್ಜಿಗೆ, ತಂದೆಯ ತಾಯಿಗೆ ಅಜ್ಜಿ ಅಂತ ದಾದಾಜಿ ಅಂತ ಕರಿತೀವಿ। ಅದೇ ರೀತಿ ತಂದೆಯ ಅಣ್ಣನಿಗೆ ಎಲ್ಡರ್ ಬ್ರದರ್, ಬಡಾಬಾಯಿ ಅಂತ ಕರಿತೀವಿ, ಅವರಿಗೆ ಆ ಬಡಾಬಾಯಿ ಅನ್ನೋರಿಗೆ ನಾವು ತಾವೂಜಿ ಅಂದರೆ ತಂದೆಯ ಅಣ್ಣನಿಗೆ ನಾವು ತಾವೂಜಿ ಅಂತ ಕರಿತೀವಿ। ಅದೇ ರೀತಿ ಛೋಟಿ ಮಾಮಿ ಬಾಬಿ, ಛೋಟಿ ಬಾಬಿ ಅಂದರೆ ಯಂಗರ್ ಬ್ರದರ್ ಅಂದರೆ ಚಾಚಿಜಿ, ತಂದೆಯ ತಮ್ಮನ ಹೆಂಡತಿಗೆ ನಾವು ಚಾಚಿಜಿ, ಚಿಕ್ಕಮ್ಮ ಅಂತ ನಾವು ಕನ್ನಡದಲ್ಲಿ ಹೇಗೆ ಹೇಳ್ತೀವಿ ಹಾಗೆ ಚಾಚಿಜಿ ಅಂತ ಕರಿತೀವಿ। ಅದೇ ರೀತಿ ನಾವು ಛೋಟೆ ಬಾ, ಛೋಟ ಬಾಯಿ, ಛೋಟಿ ಬಾಯಿ ಯಂಗರ್ ಬ್ರದರ್ ಅಂದರೆ ಸಣ್ಣ ಅಪ್ಪನ ತಮ್ಮನಿಗೆ ನಾವು ಚಿಕ್ಕಪ್ಪ ಅಂತ ಏನಂತೀವಿ ಅವರಿಗೆ ಚಾಚಾಜಿ ಅಂತ ಕರಿತೀವಿ, ಚಾಚಾಜಿ। ಅದೇ ರೀತಿ ಬಡ ಮಾಮಿ, ಬಡಿ ಮಾಮಿ ಅಂದರೆ ಎಲ್ಡರ್ ಬ್ರದರ್ಸ್ ವೈಫ್, ಅವರಿಗೆ ನಾವೇನಂತ ತಾಯಿಜಿ, ತಾಯಿಜಿ ಅಂದರೆ ದೊಡ್ಡಮ್ಮ ಅಂತ ಹೆಂಗೆ ಕರಿತೀವಿ ಅದೇ ರೀತಿ ನಾವು ತಾಯಿಜಿ ಅಂತ ಕರಿತೀವಿ। ಅದೇ ರೀತಿ ನಾವು ತಂದೆಯ ಸಹೋದರಿಗೆ, ತಂಗಿಗೆ ಸಿಸ್ಟರ್ ಬಹನ್ ಅಂತ ಕರಿತೀವಿ, ಅವರಿಗೆ ಆ ಬಹನ್ ಅನ್ನೋರಿಗೆ ಅಂತ ಕರಿತೀವಿ ಬುವಾಜಿ, ನಾವು ತಂಗಿಗೆ ಬುವಾಜಿ ಅಂತ, ತಂದೆಯ ತಂಗಿಗೆ ನಾವು ಅತ್ತೆ ಅಂತ ಕರಿತೀವಲ್ಲ ಅವರಿಗೆ ಬುವಾಜಿ ಅಂತ ಕರಿತೀವಿ। ಇವರ ಹಸ್ಬೆಂಡಿಗೆ ನಾವೇನಂತ ಕರಿತೀವಿ ಅಂದರೆ ಬಹನೋ ಈ ಅಂತ ಅಂದರೆ ತಂಗಿಯ ಗಂಡನಿಗೆ ನಾವೇನಂತ ಕರಿತೀವಿ ಪೂಪಾಜಿ, ನಾವಿಲ್ಲಿ ನಮ್ಮ ಕನ್ನಡದಲ್ಲಿ ಮಾವ ಅತ್ತೆ ಅಂತ ಕರಿತೀವಿ, ಅದೇ ರೀತಿಯಲ್ಲಿ ಪೂಪಾಜಿ, ಪೂಪಾಜಿ ಅಂತ ಅತ್ತೆ ಗಂಡನಿಗೆ, ಬುವಾಜಿ ಅಂತ ಅತ್ತೆ ಕರಿತೀವಿ, ಆದರೆ ದೊಡ್ಡವರಿಗೆ ದೀದಿ, ತಂದೆಯ ದೊಡ್ಡ ಅಕ್ಕನಿಗೆ ದೀದಿ ಅಂತ ಕರಿತೀವಿ। ಓಕೆ, ಇದಿಷ್ಟು ತಂದೆಯ ಕಡೆಯವರಿಗೆ ಸಂಬಂಧ ಆಯಿತು। ಅದೇ ತಾಯಿಯ ಕಡೆಯವರಿಗೆ ಏನಂತ ಕರಿತೀವಿ ನಾವು, ತಾಯಿಯ ತಂದೆಗೆ ನಾನಾಜಿ ಅಂದರೆ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಂದರೆ ಅಜ್ಜನಿಗೆ ನಾನಾಜಿ ಅಂತ ಕರಿತೀವಿ, ಅದೇ ಅಜ್ಜಿಗೆ ಏನಂತ ಕರಿತೀವಿ ನಾನೀಜಿ ಅಂದರೆ ತಾಯಿಯ ತಾಯಿ ನಾವೆಲ್ಲ ಅಜ್ಜಿ ಅಂತ ಕರಿತೀವಿ, ಆದರೆ ಇಲ್ಲಿ ನಾನೀಜಿ ಅಂದರೆ ಮೆಟರ್ನಲ್ ಗ್ರ್ಯಾಂಡ್ ಮದರ್ ಅಂತ ಹೇಳಿ। ಅದೇ ರೀತಿ ತಾಯಿಯ ಅಣ್ಣನಿಗೆ ನಾವೇನಂತ ಕರಿತೀವಿ ಮಾಮಾಜಿ, ನಾವು ಇಲ್ಲೂ ಮಾಮ ಅಂತ ಕರಿತೀವಿ ಕನ್ನಡದಲ್ಲೂ ಹಿಂದಿಯಲ್ಲೂ ಮಾಮಾಜಿ, ಅದೇ ರೀತಿ ಮಾಮನ ಹೆಂಡತಿಗೆ ಮಾಮಿ, ಮಾಮೀಜಿ, ಬಾಬಿ ಅಂತ
ನಾ ಅವು ಅಮ್ಮ ಕರೆದ್ರೆ ನಾವೇನಂತ ಕರಿತೀವಿ ಮಾಮ ಮಾಮೀಜಿ ಅಂತ ಕರಿತೀವಿ. ಅದೇ ರೀತಿ ಬಹನ್ಗೆ ತಂಗಿಗೆ ಏನಂತ ಕರಿತೀವಿ ಅಮ್ಮನ ತಂಗಿಗೆ ಮೌಸೀಜಿ. ನಾವಿಲ್ಲಿ ಚಿಕ್ಕಮ್ಮ ಅಂತಲೇ ಕರಿತೀವಿ ಅಲ್ಲಿ ಮೌಸೀಜಿ. ಆದರೆ ತಾಯಿಯ ತಂಗಿ ಗಂಡನಿಗೆ ಬಹನಾಜಿ ಅಂತ ಹಿಂದಿಯಲ್ಲಂದರೆ ಅವ್ರಿಗೆ ಮೌಸಾಜಿ ಮೌಸೀಜಿ ಮೌಸಾಜಿ. ಚಿಕ್ಕಮ್ಮ ಚಿಕ್ಕಪ್ಪ ಮೌಸಾಜಿ ಮೌಸೀಜಿ. ಓಕೆ ಮಕ್ಕಳೇ, ಇದಿಷ್ಟು ನಿಮಗೆ ಅರ್ಥ ಆಗುತ್ತೆ ನೋಡ್ರಿ. ತಂದೆಯ ತಂದೆಗೆ ತಂದೆಯ ತಂದೆ ತಾಯಿಯವರಿಗೆ ದಾದಾಜಿ ದಾದೀಜಿ. ತಂದೆಯ ಅಣ್ಣನಿಗೆ ಮತ್ತು ಅತ್ತೆಗೆ ಅಣ್ಣ ಮತ್ತು ಅತ್ತಿಗೆ ದೊಡ್ಡಮ್ಮ ದೊಡ್ಡಪ್ಪ ಅಂತ ನಾವು ಹೆಂಗಂತೀವಿ ಅವರಿಗೆ ನಾವೇನಂತ ಕರಿತೀವಿ ತಾವೂಜಿ ತಾವೂಜಿ ಮತ್ತು ತಾಯೀಜಿ. ಅವರ ತಮ್ಮನ ತಮ್ಮನ ಹೆಂಡತಿಗೆ ಎಂತ ಚಾಚೀಜಿ ಚಾಚಾಜಿ. ಅವರ ತಂಗಿಗೆ ಏನಂತ ಕರಿತೀವಿ ನಾವು ಬುವಾಜಿ. ಅವರ ಗಂಡನಿಗೆ ಪುಪ್ಪಾಜಿ. ಓಕೆ, ಇದಿಷ್ಟು ತಂದೆಯ ತಂದೆಗ ತಂದೆ ತಂದೆ ಸಂಬಂಧಕ್ಕಾದರೆ ತಾಯಿ ಅವರ ತಾಯಿ ಸಂಬಂಧಕ್ಕೆ ತಾಯಿಯ ತಾಯಿ ಸಂಬಂಧಕ್ಕೆ ನಾನಾಜಿ 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 ನಾನೀಜಿ. ಆಮೇಲೆ ಮಾಮಾಜಿ ಮಾಮೀಜಿ. ಆಮೇಲೆ ತಂಗಿಗೆ ಮೌಸೀಜಿ ಮತ್ತು ಮೌಸಾಜಿ. ಓಕೆ ಚಿಲ್ಡ್ರನ್ಸ್, ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಕರಿತೀವಿ. ಆದರೆ ಕನ್ನಡದಲ್ಲಿ ಅಪ್ಪನ ಕಡೆಯವರಿಗೂ ನಾವು ದೊಡ್ಡಮ್ಮ ದೊಡ್ಡಪ್ಪ ಚಿಕ್ಕಮ್ಮ ಚಿಕ್ಕಪ್ಪ ಅಂತೀವಿ. ತಂದೆಯ ಕಡೆಯವರಿಗೂ ದೊಡ್ಡಮ್ಮ ದೊಡ್ಡಪ್ಪ, ತಾಯಿಯ ಕಡೆಯವರಿಗೂ ದೊಡ್ಡಮ್ಮ ದೊಡ್ಡಪ್ಪ ಚಿಕ್ಕಮ್ಮ ಚಿಕ್ಕಪ್ಪ ಅಂತ ಕರಿತೀವಿ. ಓಕೆ ಮಕ್ಕಳು, ಇದಿಷ್ಟು ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೆ. ಅದೇ ರೀತಿ ಈಗ ನೆಕ್ಸ್ಟ್ ಪೇಜಿಗೆ ಹೋಗೋಣ. ನೆಕ್ಸ್ಟ್ ಪೇಜಿಗೆ ಏನಿದೆ ಅಂತಂದರೆ ನೋಡಿರಿ, ಎರಡನೇ ಅದಕ್ಕೆ ಸಣ್ಣ ಪ್ರಶ್ನೆ ಉತ್ತರಗಳು. ಪಿತಾಕೆ ಪಿತಾಜಿ ಅವರು ಮಾತಾಜಿಗೂ ಕ್ಯಾ ಕಹತೆ. ತಂದೆಯ ತಂದೆಯ ತಂದೆಗೆ ಮತ್ತು ತಾಯಿಗೆ ಏನಂತ ಕರಿತೀವಿ? ತಂದೆಯ ತಂದೆಗೆ ಏನಂತ ಕರಿತೀವಿ? ದಾದಾಜಿ. ಹಾಗೆ ತಾಯಿಯ ತಂದೆಯ ತಾಯಿಗೆ ದಾದೀಜಿ. ನೋಡು, ಅಜ್ಜ ಅಜ್ಜಿಯಲ್ಲಿ ತಂದೆಯ ತಾಯಿ ಮತ್ತು ಅಪ್ಪಾಜಿಗೆ ದಾದಾಜಿ ದಾದೀಜಿ ಅಂತ ಕರಿತೀವಿ. ಅದೇ ರೀತಿ ತಂದೆಯ ಅಣ್ಣನಿಗೆ ದೇಖೋ ಪಿತಾಕೆ ಬಾಯಿ ಬಡಾಬಾಯಿ ಅವರು ಬಡಿ ಮಾಮಿಕೋ ಕ್ಯಾ ಕಹತೆ ಹೇ. ಅವ್ರಿಗೆ ಹೇಳ್ತೀವಿ ನಾವು ಪಿತಾಕೆ ಬಡೇಬಾಯಿಕೋ ತಾವೂಜಿ ಅವರು ಬಡಿ ಮಾಮಿಕೋ ತಾಯೀಜಿ. ತಂದೆಯ ದೊಡ್ಡ ಅಣ್ಣ ಮತ್ತು ಅತ್ತಿಗೆ ಏನಂತ ಕರಿತೀವಿ? ತಾವೂಜಿ ಮತ್ತು ತಾಯೀಜಿ ಅಂತ ಕರಿತೀವಿ. ಅದೇ ರೀತಿ ತಾಯಿ ತಂದೆಯ ಛೋಟಾಬಾಯಿ ಅವರು ಛೋಟಿ ಬಾಬಿಕೋ ಕ್ಯಾ ಕಹತೆ. ತಂದೆಯ ಸಣ್ಣ ತಮ್ಮನಿಗೆ ಸಣ್ಣ ಅತ್ತಿಗೆ ಏನಂತ ಕರಿತೀವಿ? ಅವ್ರಿಗೆ ಕರಿತೀವಿ ಚಾಚಾಜಿ ಮತ್ತು ಚಾಚೀಜಿ. ಅದೇ ರೀತಿ ಪಿತಾಕೆ ಬಹನ್ ತಂಗಿ ಮತ್ತು ತಂಗಿಯ ಗಂಡನಿಗೆ ಏನಂತ ಕರಿತೀವಿ ಅಂತ ನಾಲ್ಕನೇ ಕ್ವಶನ್ನು. ಅವ್ರಿಗೆ ಕರಿತೀವಿ ಬುವಾಜಿ ಮತ್ತು ಬಹನೋಜಿ. ಓಕೆ ಚಿಲ್ಡ್ರನ್, ಈಗ ಎರಡನೇ ತಾಯಿಗೆ ತಂದೆ ತಾಯಿಯ ತಾಯಿಯ ಎಷ್ಟು ಯಾವ ರೀತಿ ಕರಿತೀವಿ ಅಂತ ಹೇಳಿ ಅವ್ರಿಗೆ ಕರಿತೀವಿ ಅಮ್ಮನ ಕಡೆಯ ಸಂಬಂಧಕ್ಕೆ ನಾವು ಕರಿತೀವಿ ಅಮ್ಮನ ಅಪ್ಪಾಜಿಗೆ ಮತ್ತು ಅಪ್ಪಾಜಿಗೆ ಮತ್ತು ಅಮ್ಮನಿಗೆ ಏನಂತ ಕರಿತೀವಿ ಅಂತಂದರೆ ನಾವು ಕರಿತೀವಿ ಅಮ್ಮನ ಅಪ್ಪಾಜಿ ಕರಿತೀವಿ ನಾನಾಜಿ, ಅಮ್ಮನ ಅಮ್ಮನ ಕರಿತೀವಿ ನಾನೀಜಿ ಅಂತೇಳಿ. ಓಕೆ ನೆಕ್ಸ್ಟ್ ಪೇಜಲ್ಲಿ ಈಗ ಅದೇ ರೀತಿ ಅಮ್ಮನ ಅಣ್ಣಂಗೆ ಮತ್ತು ಅತ್ತಿಗೆ ಏನಂತ ಕರಿತೀವಿ? ಮಾಮಾಜಿ ಮಾಮೀಜಿ. ಅದೇ ರೀತಿ ಮಾಕೆ ಬಹನ್ ಅವರು ಬಹನಯ್ಯೋಕೋ ಕ್ಯಾ ಕಹತೆ. ತಂದೆ ತಾಯಿಯ ತಂಗಿಗೆ ಮತ್ತು ತಂಗಿ ಗಂಡನಿಗೆ ಏನಂತ ಕರಿತೀವಿ ಅಂದರೆ ಮೌಸೀಜಿ ಆಮೇಲೆ ಮೌಸಾಜಿ ಮೌಸೀಜಿ ಮೌಸಾಜಿ ಅಂತ ಕರಿತೀವಿ. ಈ ಒಂದು ಪರಿವಾರದ ಸಣ್ಣ ಚಿತ್ರ ಒಂದು ಮರದಲ್ಲಿ ತಂದೆ ತಾಯಿ ಬಾಯಿ ಬಹನ್ ಬೇಟ ಬೇಟಿ ಈ ಥರ ಇರುತ್ತೆ. ಓಕೆ ಮಕ್ಕಳೇ, ಇದೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈಗ ಮತ್ತೊಮ್ಮೆ ನೀವು ಈ ಕೂತು ಈ ಪಾಠವನ್ನು ಪ್ರಶ್ನೆ ಉತ್ತರನ ಬರೆದಿರೋದ ಕಲ್ತಿ ಬರೆದು ಕಲ್ತಿ ನನಗೆ ಹೋಮ್ವರ್ಕಲ್ಲಿ ಹಾಕ್ರಿ. ಓಕೆ ಮಕ್ಕಳೇ, ಈ ವಿಡಿಯೋ ನೋಡಿದ್ದೀರಾ ಅಂತ ತಿಳ್ಕೊತಾ ಇದ್ದೀನಿ ನಾನು.
ಇದನ್ನು ಮತ್ತೊಮ್ಮೆ ನೋಡಿ ಇದನ್ನು ಅರ್ಥ ಮಾಡ್ಕೊಳ್ರಿ. ಓಕೆ, ಥ್ಯಾಂಕ್ ಯು.